ನಟ ದರ್ಶನ್ ಮತ್ತು ಗ್ಯಾಂಗ್ ಮತ್ತೆ 14 ದಿನಗಳ ಕಾಲ ಜೈಲು ವಾಸ ವಿಸ್ತರಣೆಯಾಗಿದೆ. ಕೋರ್ಟ್ಗೆ ಇನ್ನಷ್ಟು ಸ್ಫೋಟಕ ಮಾಹಿತಿ ನೀಡಿದ ಪೊಲೀಸರಿಂದ ರಿಮ್ಯಾಂಡ್ ಕಾಪಿಯಲ್ಲಿ ಮತ್ತಷ್ಟು ಸತ್ಯಗಳು ಬಹಿರಂಗವಾಗಿದೆ. ದರ್ಶನ್ ಗ್ಯಾಂಗ್ನಿಂದ 84 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಪೊಲೀಸರು ಕೂಡ ವಶಪಡಿಸಿಕೊಂಡಿದ್ದಾರೆ. ಪಟ್ಟಣಗೆರೆ ಶೆಡ್ಡಿನ ಸಿಸಿಟಿವಿ ಪವಿತ್ರಗೌಡ ಮನೆಯಲ್ಲಿ ಲ್ಯಾಪ್ಟಾಪ್ ವಶಕ್ಕೆ ಪಡೆದುಕೊಂಡಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನಷ್ಟು ಆಳಕ್ಕಿಳಿದಿದ್ದಾರೆ ಪೊಲೀಸರು. ಬೇರೆ ಬೇರೆಯವರ ಹೆಸರಲ್ಲೂ ಕೂಡ ಸ್ಕೀಮ್ ಖರೀದಿಯನ್ನ ಮಾಡಿದ್ರು. ದರ್ಶನ್, ಪವಿತ್ರಗೌಡ ಸೇರಿದಂತೆ 6 ಮಂದಿ ಬೇರೆ ಹೆಸರಿನಲ್ಲಿ ಖರೀದಿ ಮಾಡಿದ್ದಾರೆ. ಮೊಬೈಲ್ ರೀಟೇಲ್ಗಾಗಿ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ರವಾನೆಯನ್ನು ಕಳಿಸಲಾಗಿದೆ. ಮೊಬೈಲ್ ರಿಫಿಲ್ ಬಳಿಕ ಹೆಚ್ಚಿನ ಸಾಕ್ಷಿಗಳನ್ನು ಎಫ್ಎಸ್ಎಲ್ ರವಾನೆ ನಿರ್ಧಾರ ಮಾಡುತ್ತೆ. ಹಾಗಾಗಿ ಏನು ಇತ್ತೀಚಿನ ದಿನಗಳಲ್ಲಿ 14 ದಿನಗಳ ಕಾಲ ದರ್ಶನ್ ಅವರಿಗೆ ಜೈಲು ಶಿಕ್ಷೆಯನ್ನು ನೀಡಿದ್ದ ಕೋರ್ಟು ಮತ್ತೆ 14 ದಿನಗಳ ಕಾಲ ಈ ಒಂದು ಆದೇಶವನ್ನು ಮುಂದೂಡಿದೆ. ಹಾಗಾದರೆ ಇನ್ನೂ ಕೂಡ 14 ದಿನಗಳ ಕಾಲ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲಿನ ವಾಸವನ್ನು ಅನುಭವಿಸಬೇಕಾಗತ್ತೆ. ಇನ್ನಷ್ಟು ಸಾಕ್ಷ್ಯಚಿತ್ರಗಳು ಸಿಗ್ತಾ ಇರೋದ್ರಿಂದ ಸಾಕಷ್ಟು ತನಿಖೆ ಆಗ್ತಾ ಇದೆ. ಸಾಕಷ್ಟು ತನಿಖೆಯನ್ನು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ಪೊಲೀಸರು ಮಾಡ್ತಾ ಇದ್ದಾರೆ. ಸಂಪೂರ್ಣ ಬಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.